ನೆನ್ನೆ ಮುನವಳ್ಳಿ ಪಟ್ಟಣದಿಂದ ಯಾರೋ ಒಬ್ರು ಮಾತಾಡ್ತಾ ಇದ್ರು, ಒಂದು ವೇಳೆ ಮಹಾರಾಷ್ಟ್ರ 2 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಟ್ಟರೆ ಇಡೀ ಮುನವಳ್ಳಿ ಮುಳುಗ್ ಹೋಗುತ್ತೆ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಈಗ ಬಂದಿರುವಂತಹ ಸುದ್ದಿ 2 ಲಕ್ಷ ಕ್ಯೂಸೆಕ್ ಅಲ್ಲ, 5 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡ್ತಾರೆ. ಮುನವಳ್ಳಿ ಇತ್ತೋ ಇಲ್ವೋ ಅನ್ನೋದಾದರೂ ಗೊತ್ತಾಗುವ ಪರಿಸ್ಥಿತಿ ಇರುತ್ತೋ, ಅಥವಾ ಸಂಪೂರ್ಣವಾಗಿ ಆ ಪಟ್ಟಣ ಕೊಚ್ಕೊಂಡು ಹೋಗುತ್ತೋ ಅನ್ನುವಂತಹ ಭಯ ಈಗ ಆರಂಭ ಆಗಿದೆ. ತಗ್ಗು ಪ್ರದೇಶಗಳ ಜನರಿಗೆ ಮುನ್ನೆಚ್ಚರಿಕೆ ಕೊಡಿ ಅಂತ ಮಹಾರಾಷ್ಟ್ರ ಹೇಳ್ತಾ ಇದೆ. ತಗ್ಗು ಪ್ರದೇಶಗಳೆಲ್ಲ ಮುಚ್ಚಿ ಹೋಗಿದೆ ಸ್ವಾಮಿ, ತಗ್ಗು ಪ್ರದೇಶಗಳೆಲ್ಲ ಮುಳುಗಿ ಹೋಗಿವೆ. ಇನ್ನು ಕೈಗಾಣು ಸ್ಥಾವರದ ಸಿಬ್ಬಂದಿಯ ವಸತಿ ಗೃಹಕ್ಕೆ ಸಂಪರ್ಕ ಕಟ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ಹತ್ರ ಇರುವಂತಹ ಕೈಗಾ ಅಣು ಸ್ಥಾವರದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಸ್ಟಾಫ್ ಕ್ವಾರ್ಟರ್ಸ್ಗೆ 3 ದಿನಗಳಿಂದ ಸಂಪರ್ಕ ಸಿಗ್ತಾ ಇಲ್ಲ. ಹೆಚ್ಚು ಕಡಿಮೆ 2000 ಜನ ಇದ್ದಾರೆ, ಹೆಚ್ಚು ಕಡಿಮೆ 2000 ಜನ ಇದ್ದಾರೆ ಆ ವಸತಿ ಗೃಹದಲ್ಲಿ. ಎಲ್ಲ ರೀತಿಯಾದಂತಹ ಸಂಪರ್ಕ ಸ್ಥಗಿತಗೊಂಡಿದೆ. ಆತಂಕಗೊಂಡಿರುವ ತಂದೆಯೊಬ್ಬರು ಕರೆ ಮಾಡಿದ್ರು ಸುವರ್ಣ ನ್ಯೂಸ್ಗೆ. ಅವರ 2 ಮಕ್ಕಳು ಅಲ್ಲಿ ಕೆಲಸ ಮಾಡ್ತಾರೆ, ಖಾದರ್ ಸಾಬ್ ಅನ್ನುವಂಥ ಅವರ 2 ಮಕ್ಕಳು ಅಲ್ಲಿ ಕೆಲಸ ಮಾಡ್ತಾರೆ. ಆ ಮಕ್ಕಳು, ಅವರ ಪತ್ನಿಯರು ಮತ್ತು ಅವರ ಮಕ್ಕಳು ಯಾರೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮೊಹಮ್ಮದ್ ಫಕೀರ್ ಮತ್ತು ಜಾವೇದ್ ಖಾದರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗಳಾಗಿ ಕೆಲಸ ಮಾಡ್ತಾರೆ. ಕುಂದಗೋಳ ತಾಲೂಕಿನ ಬೆಟ್ಟದೂರು ಗ್ರಾಮದ ಖಾದರ್ ಸಾಬ್ ಮೌಲಾ ಸಾಬ್ ಕಂಗಾಲಾಗಿದ್ದಾರೆ. ಸ್ವತಃ ಖಾದರ್ ಸಾಬ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಖಾದರ್ ಅವರೇ, ಯಾವಾಗ ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡಿದ್ದು ಲಾಸ್ಟ್ ಟೈಮು? ಈಗ ಲಾಸ್ಟ್ 3 ದಿವಸ ಆತ್ರಿ ಮೇಡಮ್. ಸರ್ ಪ್ಲೀಸ್, 3 ದಿವಸ ಆಯ್ತು. 3 ದಿವಸದಿಂದ ಸಂಪರ್ಕದಿಂದ ಇಲ್ಲ ಇಲ್ರಿ. 2 ದಿವಸ ಅಂತೂ ಕಂಪ್ಲೀಟ್, ನಿನ್ನೆ ಮೊನ್ನೆ ಇಂದ ಇಲ್ಲ ಇಲ್ಲ ಸರ್. ಇವತ್ತಂತೂ ಇಲ್ಲ ಇಲ್ರಿ, ನಿನ್ನೆ ಮೊನ್ನೆಯಿಂದನೇ ಸಂಪರ್ಕದಾಗ ಇಲ್ರಿ ಸರ್. ಮೊನ್ನೆಯಿಂದ ಮೊನ್ನೆ ಮಾತಾಡಿದಾಗ ಏನಂತ ಹೇಳಿದ್ರು ಅವರು? ಏನ್ ಭಯ ಪಡಬೇಡ್ರಿ, ಅಂತದೇನಿಲ್ಲ. ನಮಗ ಬರೇ ಒಂದ್ 5 ಫುಟ್ ಅಷ್ಟ ನೀರ್ ಐತಿ, ನಮ್ಮ ಫಸ್ಟ್ ಫ್ಲೋರ್ ನಾಗ ಅಷ್ಟ ನೀರ್ ಬಂದೈತ್ರಿ. ಮ್ಯಾಗ ಏನ್ ನಮ್ಗ ಎಫೆಕ್ಟ್ ಇಲ್ಲ, ನೀವು ಭಯ ಪಡಬೇಡ್ರಿ ಅಂತ ನಮಗ ಚಿಂತೆ ಆಕರ್ ಅಂತ ಹೇಳಿದ್ರು. ಅಂದ್ರೆ ಅವ್ರು ಇರೋದ್ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರಿನ ತನಕ ನೀರ್ ಬಂದೈತೆ ಅಂತ ಹೇಳಿದ್ರು. ಹೇಳಿದ್ರಿ ಸರ್, ಹೇಳಿದ್ರಿ. ಅದಾದ್ಮೇಲೆ ಮತ್ತೆ ಫೋನ್ ಇಲ್ಲ ಏನಿಲ್ಲ? ಏನಿಲ್ರಿ, ಪೂರ ಎಲ್ಲ ಡಿಸ್ಕನೆಕ್ಟ್ ಆಗ್ಬಿಟ್ಟವ್ರಿ ಕರೆಂಟ್ ಇದು ಎಲ್ಲ. ಅಲ್ಲಿವರೆಗೂ ಹೋಗಿ ತಲುಪೋದಕ್ಕೆ ಏನಾದ್ರು ವ್ಯವಸ್ಥೆ ಐತಿ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ ಸರ್, ಇಲ್ಲಿ ನಾವೆಲ್ಲ ಕೇಳಿದ್ರಿ ಹೊರಗೆ, ಇಲ್ಲಿ ದಾಂಡೇಲಿ ಹೋಗಕ್ ಸಂಪರ್ಕ ಇಲ್ಲ ಅಂದ್ರಿ. ಅಂಕೋಲಾದಿಂದ ಅಂಕೋಲ ಟು ಕಾರವಾರ ಹೋಗಕ್ಕೂ ಸಂಪರ್ಕ ಇಲ್ಲ ಅಂದ್ರಿ. ಅಲ್ಲಿಗೆ ಹೋಗಿ ಇನ್ನು ಏನಾಗಿದೆ ನೋಡೋದಕ್ಕೂ ಆಗದಂತ ಪರಿಸ್ಥಿತಿ. ಹೌದು ಸರ್. ಖಾದರ್ ಸಾಬ್ ಅವರ, ಗಾಬರಿ ಆಗಬೇಡ್ರಿ. ಕೈಗಾ ಸಿಬ್ಬಂದಿ, ಕೈಗಾ ಸಂಸ್ಥೆ ತಮ್ಮ ಸಿಬ್ಬಂದಿನ ಸುರಕ್ಷಿತವಾಗಿಡೋದಕ್ಕೆ ಏನೇನ್ ಮಾಡ್ಬೇಕು ಎಲ್ಲಾ ವ್ಯವಸ್ಥೆ ಮಾಡ್ತಾರನ್ನುವಂತ ಭರವಸೆ ನಮ್ಗೈತಿ. ಗಾಬರಿ ಆಗಬೇಡ್ರಿ. ಕಾಡಿನ ಪ್ರದೇಶ, ಮೊಬೈಲ್ ಟವರ್ಗಳು ಬಿದ್ದಿರ್ತಾವೆ ಗಾಳಿ ಮಳೆಗೆ, ಅದಕ್ಕೆ ಮೊಬೈಲ್ ಡಿಸ್ಕನೆಕ್ಟ್ ಆಗಿರಬಹುದು. ನಿಮ್ಮನ್ನ ಸಂಪರ್ಕಿಸುವಂತ ಪ್ರಯತ್ನ ಅವರು ಮಾಡ್ತಿರಬಹುದು, ಆಗ್ತಿರ್ಲಿಕ್ಕಿಲ್ಲ. ಬಟ್ ನಮ್ಮ ರಿಪೋರ್ಟರ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳಿದೀವಿ, ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಿದೀವಿ ನಿಮ್ಮ ಮಕ್ಕಳನ್ನ ಸಂಪರ್ಕ ಮಾಡೋದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಖಾದರ್ ಸಾಬ್ ಅವರು.